ಮತ್ತೆ ಮಾರ್ನಿಂಗ್ ಕಾಫಿಗೆ ಸ್ವಾಗತ ಓಕೆ ಇನ್ನು ಸಾರ್ವಜನಿಕ ಸಾರಿಗೆ ಸಂಚಾರಕ್ಕಾಗಿ ಆಟೋ ಆಯ್ತು ಬಿಎಂಟಿ ಆಯ್ತು ಮೆಟ್ರೋನು ಬಂದಾಯ್ತು ಈಗ ಅವುಗಳ ಸಾಲಿಗೆ ಸೈಕಲ್ ಸೇರ್ಪಡೆ ಆಗ್ತಾ ಇದೆ ಹಾಗಾದ್ರೆ ಈಗ ಸೈಕಲ್ ನಲ್ಲಿ ಒಂದು ರೌಂಡ್ ಹೋಗಿ ಬರೋಣವಾ ಕಾಲಚಕ್ರ ಉರುಳ್ತಾ ಇದೆ ಮತ್ತೆ ನಾವು ಹಳೆಯ ದಿನಗಳಿಗೆ ಮರಳ್ತಾ ಇದ್ದೇವೆ ಮೋಟಾರು ವಾಹನಗಳಿಂದ ಮತ್ತೆ ನಾವು ಸೈಕಲ್ ಗಳತ್ತ ಮರಳ್ತಾ ಇದ್ದೇವೆ ಈ ಬದಲಾವಣೆ ಆಗ್ತಾ ಇರೋದು ನಮ್ಮ ಬೆಂಗಳೂರಿನಲ್ಲೇ ನಮ್ಮ ಜನರ ಸೈಕಲ್ ಪ್ರಯಾಣದ ಅಗತ್ಯತೆಯನ್ನ ಪೂರೈಸಲೆಂದೇ ಬಾಡಿಗೆ ಸೈಕಲ್ ಗಳು ಮತ್ತೆ ಬೀದಿಗಿಳಿದಿವೆ ಆದರೆ ಈ ಬಾರಿ ಫುಲ್ ಹೈಟೆಕ್ ತಂತ್ರಜ್ಞಾನದೊಂದಿಗೆ ಈ ಸೈಕಲ್ ಗಳು ಬಂದಿವೆ ಇದು ಭಾರತದ ಮೊದಲ ಆಟೋಮೇಟೆಡ್ ಬೈಸಿಕಲ್ ಶೇರಿಂಗ್ ಪ್ಲಾಟ್‌ಫಾರ್ಮ್ ಆಟೋಮೇಟೆಡ್ ಟ್ರ್ಯಾಕಿಂಗ್ ಕಂಟ್ರೋಲ್ ಗ್ರೀನ್ ಅಸೆಟ್ಸ್ ಅನ್ನು ಸಿಲಿಕಾನ್ ಸಿಟಿ ಜನರಿಗೆ ಪರಿಚಯಿಸಲಾಗಿದೆ ಇದಕ್ಕೆ ಕೆಬ್ರಾನ್ ಅನ್ನೋ ಎನ್ಜಿಒ ಮತ್ತು ಬಿಟಿಎಂ ಕೂಡ ಸಾಥ್ ನೀಡಿದೆ ಕರ್ನಾಟಕ ಮಿಷನ್ಸ್ ಇಂದ ನಾವು ಆಟ್ಕಾಗ್ ಅಂತ ಇವಾಗ ಸೈಕಲ್ ಶೇರಿಂಗ್ ಸಿಸ್ಟಮ್ ಲಾಂಚ್ ಮಾಡಿದೀವಿ ಇದು ಏನು ಅಂತಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ತರ ಆಗುತ್ತೆ ಇನ್ನ ಒಂದು ಬಿಎಂಟಿಸಿ ಮೆಟ್ರೋ ಆಟೋ ರಿಕ್ಷಾ ಎಲ್ಲ ಇದೆಯಲ್ಲ ಆತರ ಇದು ಸಾಮಾನ್ಯ ಜನತೆಗೆ ಅಂತಾನೇ ಮಾಡಿರೋದು ಬಿಬಿಎಂಪಿ ಮತ್ತೆ ಡಿಎಲ್ಟಿ ಅವರ ಸಹಕಾರದಿಂದ ನಾವು ಈ ಪ್ರಾಜೆಕ್ಟ್ ನ ಲಾಂಚ್ ಮಾಡಿರೋದು ದಿನಬೆಳಕಾದ್ರೆ ಟ್ರಾಫಿಕ್ ಹಾಗೂ ಪೊಲ್ಯೂಷನ್ ಜೊತೆಗೆ ಜೀವನ ಸಾಗಿಸ್ತಾ ಇರುವ ಬೆಂಗಳೂರಿನ ಜನಕ್ಕೆ ಈ ಗ್ರೀನ್ ಫ್ಯಾಕ್ಟರ್ ಸೈಕಲ್ ಅನ್ನು ಪರಿಚಯಿಸಿದ್ದು ಮೂವರು ಉತ್ಸಾಹಿ ಯುವಕರು ಈ ಸೈಕಲ್ ಬಳಕೆಗೆ ಸ್ಮಾರ್ಟ್ ಕಾರ್ಡ್ ನೀಡಲಾಗುತ್ತೆ ಸೈಕಲ್ ಬಳಸುವವರು ಮೊದಲು ಈ ಸಂಸ್ಥೆಯೊಂದಿಗೆ ರಿಜಿಸ್ಟರ್ ಮಾಡಿಸಿಕೊಳ್ಳಬೇಕು ಇದಕ್ಕೆ ವರ್ಷಕ್ಕೆ 300 ರಿಂದ 500 ರೂಪಾಯಿ ಪಾವತಿಸಿದರೆ ಸಾಕು ಇದನ್ನ ನಾವು ಏನಕ್ಕೆ ಲಾಂಚ್ ಮಾಡಿದ್ವಿ ಅಂದ್ರೆ ಜನರಿಗೆ ಇವತ್ತು ಬೆಂಗಳೂರಲ್ಲಿ ಏನಾಗಿದೆ ಬೃಹತ್ ಸಿಟಿ ಇದು ಇಲ್ಲಿ ಪೆಟ್ರೋಲ್ ಚಾರ್ಜಸ್ ಜಾಸ್ತಿ ಆಗಿದೆ ಜನರಿಗೆ ಟ್ರಾನ್ಸ್‌ಪೋರ್ಟೇಷನ್ ಕಾಸ್ಟ್ ಪರ್ ಡೇ ಕಾಸ್ಟ್ ಜಾಸ್ತಿ ಆಗಿದೆ ಸೋ ಇದರಲ್ಲಿ ನಾವು ಅಟ್ಕಾಗ್ ಏನು ರಿಲೀಸ್ ಮಾಡಿದ್ವಿ ರಿಲೀಸ್ ಮಾಡಿದ ಉದ್ದೇಶ ಏನಂದ್ರೆ ಅದು ಟ್ರಾನ್ಸ್‌ಪೋರ್ಟೇಷನ್ ಕಾಸ್ಟ್ ಏನಿದೆ ಜನರಿಗೆ ಅದು ಕಮ್ಮಿ ಆಗಬೇಕು ಅಂತ ಇದು ಇದರ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ದಿನಕ್ಕೆ 1 ರೂಪಾಯಿ ಆ ಚಾರ್ಜ್ ಆಗುತ್ತೆ ಜನರಿಗೆ ಆಮೇಲೆ ಇನ್ನೊಂದು ಮತ್ತೊಂದು ಇನ್ನೊಂದು ಯೂಸೇಜ್ ಏನಂದ್ರೆ ಗ್ರೀನ್ ಫ್ಯಾಕ್ಟರ್ ಅಂತ ಈ ಪೊಲ್ಯೂಷನ್ ಇರಲ್ಲ ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ಸ್ ಅಲ್ಲಿ ಸಿಕ್ಕಕೊಳ್ಳೋದು ಅವಶ್ಯಕತೆ ಇರಲ್ಲ ಏನೇ ಅಂದ್ರೆ ರೋಡ್ಸ್ ಅಲ್ಲಿ ಸೈಕಲ್ ಟ್ರ್ಯಾಕ್ಸ್ ಬರ್ತಿದೆ ಸೋ ಸೈಕ್ಲಿಸ್ಟ್ ಗೆ ಸೇಫ್ಟಿನೂ ಇರುತ್ತೆ ಸೋ ಅದು ಉದ್ದೇಶದಿಂದ ಇದೆಲ್ಲ ಒಂತರ ಫುಲ್ ಡೀಟೇಲ್ಡ್ ಪ್ಲಾನ್ಡ್ ಆಮೇಲೆ ಲಾಂಚ್ ಪ್ರಾಜೆಕ್ಟ್ ಇದು ಸೋ ಇದನ್ನ ನಾವು ಬೆಂಗಳೂರಲ್ಲಿ ಹಿಟ್ ಮಾಡಬೇಕು ಅಂತಬಿಟ್ಟು ಈ ಆಟೋಮೇಟೆಡ್ ಸೈಕಲ್ ಯೂಸರ್ ಫ್ರೆಂಡ್ಲಿ ಕೂಡ ಹೌದು ಸೈಕಲ್ ಓಡಿಸುವವರಿಗೆ ಸೈಕಲ್ ಟ್ರ್ಯಾಕ್ ಕೂಡ ರೆಡಿ ಆಗ್ತಿದೆ ಅಲ್ಲದೆ ಇದನ್ನು ಬೆಂಗಳೂರಿನಲ್ಲಿ ಹಿಟ್ ಮಾಡುವುದು ಕೂಡ ಇವರ ಉದ್ದೇಶ ಇದು ನಾನು ರಿಜಿಸ್ಟರ್ ಮಾಡಿದ್ದೀನಿ ನನಗೆ ಕಾರ್ಡ್ ಸಿಕ್ಕಿದೆ ಇದು ಬೆಂಗಳೂರಿಗೆ ಇವತ್ತು ಈ ಸಲ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಮುಖ್ಯವಾಗಿದೆ ಯಾಕಂದ್ರೆ ತುಂಬಾ ಪೊಲ್ಯೂಷನ್ ಎಲ್ಲಿ ನೋಡಿದ್ರು ಗಾಡಿ ಫುಲ್ ರಶ್ ಯಾವಾಗಲೂ ಟ್ರಾಫಿಕ್ ಇದೆ ಈ ತರ ಬೈಸೈಕಲ್ ಇದ್ರೆ ನಾವು ಅರ್ಜೆಂಟ್ ಬೇಕಾದ್ರೆ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡು ಹೋಗ್ಬೋದು ಮತ್ತೆ ಈ ಸಿಸ್ಟಮ್ ಅಲ್ಲಿ ತುಂಬಾ ಮುಖ್ಯವಾದ ಏನು ಅಂದ್ರೆ ನಾವು ಇದು ಸಿಸ್ಟಮ್ ಸೆಕ್ಯೂರ್ ಆಗಿರುತ್ತೆ ನಾವು ಭಯ ಪಡಬಹುದು ಬೇಡ ನಮಗೆ ಯಾಕಂದ್ರೆ ಸಿಸ್ಟಮ್ ಯಾವಾಗಲೂ ನಮ್ಮ ಹತ್ರನೇ ಇದೆ ಕಾರ್ಡ್ ನಾವೇ ಆಕ್ಸೆಸ್ ಮಾಡಬಹುದು ಅದರಿಂದ ಅದು ತುಂಬಾ ಕನ್ವೀನಿಯಂಟ್ ಆಗಿದೆ ಈಸಿ ಆಕ್ಸೆಸಿಬಲ್ ಆಗಿದೆ ಸಾರ್ವಜನಿಕರಿಗೆ ಅನುಕೂಲವಾಗಲು ಈ ಆಟೋಮೇಟೆಡ್ ಸೈಕಲ್ ಪ್ಲಾಟ್ಫಾರ್ಮ್ ಅನ್ನ ಪ್ರತಿ 500 ಮೀಟರ್ ಗೆ ಸ್ಥಾಪಿಸಲಾಗುತ್ತದೆ ಸೈಕಲ್ ಅನ್ನ ಯಾವುದೇ ಪ್ಲಾಟ್ಫಾರ್ಮ್ ನಲ್ಲಿ ಮರಳಿಸಬಹುದು ಮೆಟ್ರೋ ಹಾಗೂ ಬಿಎಂಟಿಸಿ ನಿಲ್ದಾಣಗಳ ಸಮೀಪವೇ ಈ ಪ್ಲಾಟ್‌ಫಾರ್ಮ್ ಗಳು ತಲೆಯೆತ್ತಲಿವೆ ಈ ವ್ಯವಸ್ಥೆ ಸಮರ್ಪಕವಾಗಿ ಜಾರಿಗೆ ಬಂದಲ್ಲಿ ನಗರದ ಟ್ರಾಫಿಕ್ ಕಿರಿಕಿರಿ ಸ್ವಲ್ಪ ಮಟ್ಟಿಗೆ ತಗ್ಗಬಹುದು ಮತ್ತು ಮಾಲಿನ್ಯವೂ ಕಡಿಮೆಯಾಗಬಹುದು ಅನ್ನೋದು ತಜ್ಞರ ಅಭಿಪ್ರಾಯ ಬೆಂಗಳೂರಿನಿಂದ ಪ್ರೀತಿ ಕೆಸರೆ ಸಮಯ ನ್ಯೂಸ್ ಓಕೆ ಹಾಗಿದ್ರೆ ಪವನ್ ನಿಮಗೆ ಸೈಕಲ್ ಹೊಡೆಯಕ್ಕೆ ಬರುತ್ತಾ ಹೊಡೆಯಕ್ಕೆ ಬಂದ್ರೆ ಯಾಕಂದ್ರೆ ಟ್ರಾಫಿಕ್ ಕಿರಿಕಿರಿ ಟ್ರಾಫಿಕ್ ಕಿರಿಕಿರಿ ಎಲ್ಲ ಒಳ್ಳೆ ಯೋಜನೆ ಇದು ಯಾಕಂದ್ರೆ ಬೆಂಗಳೂರಿನ ಟ್ರಾಫಿಕ್ ನೋಡಿದ್ರೆ ಮಾತ್ರ ಅಷ್ಟು ಜಾಸ್ತಿ ಇದೆ ಮತ್ತೆ ಅದ್ರ ಜೊತೆಗೆ ಆ ಧೂಳು ಆ ಹೊಗೆ ಹೊರಗಡೆ ಹೋದ್ರೆ ಯಾಕಪ್ಪ ಹೋಗ್ತಾ ಇದೀವಿ ಅನ್ನುವಂತ ಪರಿಸ್ಥಿತಿ ಅಕಸ್ಮಾತ್ ಏನಾದ್ರು ಈ ಯೋಜನೆ ಜಾರಿಗೆ ಬಂತು ಅಂದ್ರೆ ಟ್ರಾಫಿಕ್ ನ ಕಿರಿಕಿರಿನೂ ಇರಲ್ಲ ಮತ್ತೆ ಧೂಳು ಹೊಗೆನೂ ಇರಲ್ಲ ಇದು ಪೊಲ್ಯೂಷನ್ ಫ್ರೀ ಆಗ್ತದೆ ಇದು ಇಷ್ಟು ಬಂದಂತಹ ಸ್ಟೋರಿ ಅಂತ ಹೇಳ್ಬೋದು